ಒಂದು ಕಾಡಿನ ನಡುವಲ್ಲಿ ಇರುವ ಕೊಳದಲ್ಲಿ ಬಾಯಿ ಬಡುಕನಾದ ಒಂದು ಆಮೆ ವಾಸ ಮಾಡುತ್ತಿತ್ತು. ಆಮೆಯ ತುಂಬಾ ಒಳ್ಳೆ ಗೆಳೆಯರು ಎರಡು ಕೊಕ್ಕರೆಗಳು. ಒಂದು ಬಾಯಿ ಬಡುಕನಾದ ಈ ಆಮೆ ನದಿಯ ತೀರದ ಕಥೆಗಳು ಮತ್ತು ಊರಿನ ವಿಶೇಷಗಳನ್ನ ಬೇಗನೆ ಹೇಳಿ ಅವರನ್ನ ಸಂತೋಷಪಡಿಸ್ತು. ಹೀಗೆ ಒಮ್ಮೆ ಬೇಸಿಗೆಯ ಕಾಠಿಣ್ಯ ತುಂಬಾ ಜಾಸ್ತಿ ಆಯ್ತು. ಕೊಳದ ನೀರು ಒಣಗಿ ಹೋಯ್ತು. ಇದೇ ತರ ಮುಂದುವರೆದ್ರೆ ಮೀನ್ಗಳ ಜೊತೆ ನಾನು ಸಾಯ್ತೀನಿ. ಹೇಗಾದ್ರೂ ನಾನು ತಪ್ಪಿಸ್ಕೋಬೇಕು. ನನ್ನ ಹೇಗಾದ್ರೂ ಮಾಡಿ ಕಾಪಾಡಿ, ಇಲ್ಲಾಂದ್ರೆ ನಾನು ಇಲ್ಲೇ ಸತ್ತು ಹೋಗ್ತೀನಿ. ಅದು ಸರಿನೇ, ಆಮೆ ಹೇಳೋದ್ರಲ್ಲೂ ಸತ್ಯ ಇದೆ. ಆದ್ರೆ ನಾವು ಕೊಕ್ಕರೆಗಳಷ್ಟೇ ಅಲ್ವಾ, ನಿನ್ನನ್ನು ಕಾಪಾಡೋದು ಹೇಗೆ? ನಾನು ಒಂದು ಕಡ್ಡಿ ಮಧ್ಯದಲ್ಲಿ ಕಚ್ಕೊಂಡಿರ್ತೀನಿ. ನೀವಿಬ್ರು ಕಡ್ಡಿನ ಎರಡು ತುದಿಗಳಿಂದಲೂ ಕಚ್ಕೊಂಡು ಹಾರಬೇಕು. ಉಪಾಯ ಏನೋ ಚೆನ್ನಾಗಿದೆ. ಆದ್ರೆ ಒಂದು ವಿಷಯ, ನಾವು ಹಾರೋ ಸಮಯದಲ್ಲಿ ಮಾತಾಡೋದು, ಬಾಯಿ ಬಿಡೋದು ಮಾಡಬಾರ್ದು. ನಾನು ಮಾತಾಡೋದಿಲ್ಲ. ಆಮೆ ರಾಯ ಮೊದಲನೇ ಬಾರಿ ಹೆದರಿದ್ರು. ಆಕಾಶ ಸಂಚಾರ ತುಂಬಾ ಚೆನ್ನಾಗಿ ಆನಂದಿಸ್ತು. ಬಾಯಿ ಬಡಕನಾದ ಈ ಆಮೆಗೆ ಏನೂ ಮಾತಾಡಕ್ಕೆ ಆಗ್ದಲೇ ಇರೋ ವಿಷಯ ಮಾತ್ರ ಬೇಜಾರಾಗಿತ್ತು. ಎರಡು ಕೊಕ್ಕರೆಗಳು ಆಮೆನ ಕರ್ಕೊಂಡು ಹೋಗೋದನ್ನ ನೋಡುವಾಗ ಕಾಗೆಗೆ ಕುತೂಹಲ ಉಂಟಾಗುತ್ತೆ. ಕಾಗೆ ಆಮೆನ ನೋಡಿಕೊಂಡು ಅಣಗಿಸ್ತಾ ಹೇಳುತ್ತೆ, ಅಯ್ಯೋ ಇದೇನು, ಆಮೆ ಹಾರ್ತಾ ಇದ್ಯಾ? ಕಾಗೆ ಅಣಗಿಸೋದು ಕೇಳಿದಾಗ ಆಮೆಗೆ ಕೋಪ ಬಂದಿತ್ತು. ಜವಾಬು ಕೊಡೋಕೆ ಬಾಯಿ ತೆಗೆದಾಗ ಆಮೆ ಕಚ್ಚಿದ್ದ ಕೋಲನ್ನ ಬಿಟ್ಬಿಡ್ತು. ಅಯ್ಯೋ, ಆಮೆ ರಾಯನು ತನಗಾದ ಗತಿಗೆ ಸೊರಗಿ ಸೊರಗಿ ಹತಾಶನಾದ.